ನಡೆಯುತ್ತಿದೆ ಚಕ್ರಾಪುರಿ ದೇವಸ್ಥಾನದಲ್ಲಿ ಉತ್ಸವ ತಯಾರಿ ಶ್ರೀಚಕ್ರ ಉದ್ಭವ ದರ್ಶನಕ್ಕೆ ಜನ ಎಲ್ಲ ಕಾಯ್ತಿದ್ದಾರೆ ಅದೆಲ್ಲ ಲೋಕದ ಸುದ್ದಿ ಆಯ್ತು ನಮ್ಮನೆ ಸುದ್ದಿ ಹೇಳು ಗೊತ್ತಾಗ್ತಿಲ್ಲ ಅಜ್ಜಮ್ಮ ನೀವೇನ್ ಹೇಳ್ತಿದ್ದೀರಾ ನೀನು ಹಾಲು ಆ ಬಂಗಾರಿ ಬೆಕ್ಕು ನೀವಿಬ್ಬರು ಕಣ್ಣು ಮುಚ್ಚಿಕೊಂಡು ಆಟ ಆಡ್ತಿರಬಹುದು ಆದ್ರೆ ಜನ ಕಣ್ಣ ಬಿಟ್ಕೊಂಡು ನೋಡ್ತಿದ್ದಾರೆ ಅಂದ್ರೆ ಏ ಮಳ್ಳಿ ಏನು ಗೊತ್ತಿಲ್ಲದವಳಂಗ ಆಡಬೇಡ ललिता होगी आ बंगारी मने मुंदे अवर अम्मनिगे एच्चरिके कोट्टु बंदलो अवर अम्मा इल्लिगे बंदु यक्षगान माडि सहस्रनाम हाडि होद्लु एनागित्तु हेळु आग ओप्पंद निन्न मुख अवनु नोडबारदु अवनु मुख नी नोडबारदु ओब्बरिगोब्बरु मातडबारदु अंत अल्वा इष्टेल्ल आद्रु अवनु नीनु चक्कंद आर्तिदीरल्ल एष्टे धैर्य निनगे अय्यो अज्जम्म नानु अवनत्र मातडलिल्ल सुळ्ळु हेळबेड नानु नोडिदीनि नीविब्बरु नन्नत्त नुलित मातडतिद्दन्न अय्यो अज्जम्म निजवाग्लू अदु एनायतु अंद्रे सबु हेळबेड नीनु कथे एणिबेड ननगेल्ल गोत्तिदे नाने देवस्थान दारिलि ಇದೆ ಕಣ್ಣಿಂದ ನೋಡಿದಿನಿ ನೀವು ನೋಡಿದ ಸತ್ಯ ಆದ್ರೆ ನಾನು ಮಾತಾಡ್ತಿರಲಿಲ್ಲ ಅವನು ಮಾತಾಡ್ತಿದ್ದ ನಾನು ಕೇಳಿಸ್ಕೊತಿದ್ದೆ ಅಷ್ಟೇ ನಿಮ್ಮ ಅಣೆಗೂ ಆಮೇಲೆ ನೀನು ಹೇಳಿದ್ದನ್ನ ಅವನು ಕೇಳಿಸ್ಕೊತಾ ಇದ್ದ ಆಗ ಅವನು ಮಾತಾಡ್ತಿರಲಿಲ್ಲ ಅಲ್ವಾ ಹೌದು ಅಜ್ಜಮ್ಮ ಅಲ್ಲಿಗೆ ನಾವು ಮಾತಾಡಿದಂಗೆ ಎಲ್ಲ ಆಯ್ತು ಆಹಾ ನೀನು ಚಾಲಾಕಿ ರಾಣಿ ಅವನು ಕಿಲಾಡಿ ರಾಜ ನೀನ್ ಹೇಳಿದನ್ನ ಅವನು ಕೇಳಿಸ್ಕೊಂಡ್ರು ಅವನ್ ಹೇಳಿದನ್ನ ನೀನ್ ಕೇಳಿಸ್ಕೊಂಡ್ರು ಇಬ್ರು ಮಾತಾಡ್ತೀರಿ ಅಂತನೇ ಜನ ಹೇಳೋದು ಅಂದಮೇಲೆ ನೀವಿಬ್ರು ಮಾತಾಡ್ತಿದ್ದೀರಿ ಅಂತಲೇ ಅರ್ಥ ತಿಳ್ಕೋ ನೀವ್ ಹಂಗ ಅನ್ಕೊಂಡ್ರೆ ಹಾಗೆ ಅನ್ಕೊಳ್ಳಿ ಅಂದಮೇಲೆ ನೀನು ತಪ್ಪು ಮಾಡಿದೀಯ ಅಂತ ಆಯ್ತು ಒಪ್ಪಕೋ ಮೌನವಾಗಿದೀಯ ಅಂದ್ರೆ ನೀನೀಗ ಒಪ್ಪಿಕೊಂಡಿದೀಯ ಅಂತಲೇ ಅರ್ಥ ನಡೆಯ ನೀನು ललता ले ललता ಯಾಕೋಳನ್ ಹಾಗ್ ಹೇಳ್ಕೊಂಡು ಬರ್ತಾ ಇದ್ದೀರಾ ಏನ್ ಮಾಡಿದ್ಲು ಮತ್ತೇನಾದರೂ ರಾಧಾ ಅಂತ ಮಾಡಿದ್ಲ ಎಷ್ಟೆಲ್ಲ ಗಲಾಟೆಗಳಾಗಿವೆ ದೇವಸ್ಥಾನದಲ್ಲಿ ಪವಿತ್ರತೆ ಕಮ್ಮಿ ಆಗಿ ಶ್ರೀ ಚಕ್ರಕ್ಕೆ ಚೋರ ಕಂಟಕವಿದೆ ಅಂತ ಇಡಿ ಊರ್ ಊರೇ ಬಂಬುಡಿ ಬಾರಿಸ್ಕೊಂಡು ಕಳವಳ ಪಡ್ತಾ ಇದೆ ಕೈ ನೋಯ್ತಾ ಇದ್ಯಾ ಕಾಲು ನೋವಾಗ್ತಿದ್ಯಾ ಬೇಕ ಚಕ್ಕಂದ ಸಾಕ ಚಲ್ಲಾಟ ಇನ್ನು ಮುಂದೆ ಯೋಚನೆ ಮಾಡಬೇಕು ಬಂಗಾರಿ ಸಂಗ ಬೇಕ ಅಂತ ಅವನು ಮಾತಾಡ್ತಿದ್ದಂತೆ ಇವಳು ಸುಮ್ಮನೆ ನಿಂತಿದ್ಲಂತೆ ಇವಳು ಮಾತಾಡಬೇಕಾದ್ರೆ ಅವನು ಸುಮ್ಮನೆ ಕೇಳಿಸ್ಕೊತಿದ್ನಂತೆ ನನ್ನತ್ರನೇ ಬಿಡ್ತೀಯ ಬೊಂಗು ವೇಷ ಕಟ್ತೀಯನೆ ವೇಷ ಆಹಾ ಅಲ್ಲಿ ಕಿಸ್ಕೊಂಡು ಮಾತಾಡ್ಸಕ್ಕೆ ಹೋಗ್ತೀಯನೆ ಅವನತ್ರ ಇಲ್ಲ ಅಜ್ಜಮ್ಮ ಇನ್ನ ಯಾವತ್ತೂ ಈ ರೀತಿ ಮಾಡಲ್ಲ ನನ್ನ ಕೈಲಿ ಆಗ್ತಿಲ್ಲ ಈ ತರ ನಿಂತ್ಕೊಳ್ಳೋದಕ್ಕೆ ದಯವಿಟ್ಟು ಸಾಕು ಅನ್ನಿ ಅಜ್ಜಮ್ಮ ಆಹಾ ನನಗೆ ಗೊತ್ತು ಕಣೆ ಇವತ್ತು ಇಲ್ಲ ಅಂತ್ಯ ನಾಳೆ ಯಾರಿಗೂ ಕಾಣಲ್ಲ ಅಂತ ಕಿಲಿಕಿಲ್ಲ ಅನ್ಕೊಂಡು ಹೋಗ್ತೀಯ ಈ ರೀತಿ ಚಿಕಿತ್ಸೆ ಆದ್ರೇನೆ ಪೂರ್ತಿ ಜ್ವರ ಬಿಡೋದು ನೋಯಿಲಿ ದೇಹ ನಾಳೆವರೆಗೂ ಹೀಗೆ ನಿಂತಿರಬೇಕು ಈಗ ಕಷ್ಟ ಆಗಬಹುದು ನನ್ನ ಮೇಲೆ ಸಿಟ್ಟು ಬರಬಹುದು ಆದ್ರೆ ನಾಳೆ ನಿನಗೆ ಒಳ್ಳೆದಾಗುತ್ತೆ ಶಿಕ್ಷೆ ಅನುಭವಿಸಿದ್ದು ನೆನಪಿರುತ್ತೆ ಆಗ ಮುಂದೆ ತಪ್ಪು ಮಾಡೋಕೆ ಮುಂಚೆ
ಯೋಚನೆ ಮಾಡ್ತೀಯಾ? ಅಜ್ಜಮ್ಮ ಬೇಡ ಅಜ್ಜಮ್ಮ, ಮತ್ತೆ ತಪ್ಪು ಮಾಡಲ್ಲ. ಕೈ ತುಂಬಾ ನೋಯ್ತಿದೆ ಅಜ್ಜಮ್ಮ. ಅಜ್ಜಮ್ಮ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಇರಬೇಕಷ್ಟೇ. ಎರಡು ತಿಂಗಳು ತುಂಬಿ ಮೂರನೇ ತಿಂಗಳು ನಡೀತಾ ಇದೆ. ಈಗ ನನಗೆ ಮಗು ಬೇಡ. ಏನ್ ಹೇಳಿದ್ರಿ ನೀವು? ಮಗು ಬೇಡವಾ? ಹೌದು, ನನಗೆ ಈ ಮಗು ಬೇಡ. ಅಲ್ರಿ, ಇಷ್ಟು ದಿನ ಮಗು ಮಗು ಅಂತ ಹಂಬಲಿಸ್ತಾ ಇದ್ರಿ. ನನ್ನ ತಾಯಿಗೋಸ್ಕರ ಈ ಮಗು ಬೇಕೇ ಬೇಕು ಅಂತಿದ್ರಿ. ಈ ಮಗು ವಿಚಾರದಲ್ಲಿ ಏನೇನೆಲ್ಲ ನಡೆದು ಹೋಯ್ತು? ಎಷ್ಟೊಂದು ಕಷ್ಟಗಳನ್ನ ದಾಟ್ಕೊಂಡು ಈಗ ಈ ಮಗು ಬರ್ತಿದೆ ನಮ್ಮ ಮನೆಗೆ. ಈಗ ಬೇಡ ಅಂದ್ರೆ ಯಾಕೆ? ಕಾರಣ ಹೇಳಿ. ಮಗು ಬೇಡ ಅಂದ್ರೆ ಬೇಡ ಅಷ್ಟೇ, ಕಾರಣ ಎಲ್ಲ ಕೇಳ್ಬೇಡ ನೀನು. ನನಗೆ ಈ ಮಗು ನಮ್ಮ ಮನೆಗೆ ಬರೋದು ಇಷ್ಟ ಇಲ್ಲ. ಬಸರಾದ್ಮೇಲೆ ಈ ಮಗು ಬೇಡ ಅಂದ್ರೆ ಅದೇನು ಮನೇಲಿ ಮಾಡೋ ಉಪ್ಪಿಟ್ಟು ದೋಸೆ ಅನ್ಕೊಂಡಿದ್ದೀರಾ? ಇಷ್ಟ ಆದಾಗ ಬೇಕು, ಇಷ್ಟ ಇಲ್ಲದಿದ್ರೆ ಬೇಡ ಅಂತ ಹೇಳೋದಕ್ಕೆ. ನನಗೆ ಈ ಮಗು ಬೇಕು, ನಿಮಗೆ ಬೇಡದೇ ಇದ್ರೆ ಬಿಡಿ. ನಾನೆಲ್ಲ ಬಿಡಬೇಕಾಗಿರೋದು? ನಿನ್ನ ಹಠ ಬಿಡು. ವೈದ್ಯರ ಹತ್ರ ಹೋಗಿ ಅದೇನೋ ಮಾಡಿಸ್ತಾರಲ್ಲ ಅದನ್ನ ಮಾಡಿಸ್ ಹೋಗು. ಹೊಟ್ಟಿನಲ್ಲಿ ಈ ಮಗು ಹುಟ್ಟಬಾರ್ದು ಅಷ್ಟೇ. ತಲೆ ಕೆಟ್ಟಿದ್ಯಾ ನಿಮ್ಗೆ? ಗಳಿಗೆಗೊಂದು ಮಾತು, ಗಂಟೆಗೊಂದು ನಿರ್ಧಾರ. ಇವತ್ತು ನೀನು ಮಾಡಿದ್ದ ತಪ್ಪಿಗೆ ನಾನು ಕೊಡೋ ಉಡುಗೊರೆ ನೀನು ಸಾಯುವವರೆಗೂ ನೆನಪಿರುತ್ತೆ.